ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಒಂದ್ಸತಿ ಅಲ್ಲ ಸುಮಾರು ಸತಿ ಪ್ಲಾಸ್ಟಿಕ್ನ ಕಪ್ಪಲ್ಲಿ ಅಥವಾ ಲೋಟದಲ್ಲಿ ಬಿಸಿ ಬಿಸಿ ಟೀ ಅಥವಾ ಕಾಫಿನ ಎಷ್ಟು ಸತಿ ಸಿಪ್ ಮಾಡ್ತಾ ಆಹಾ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಮಕ್ಕಳಿಗೆ ಎಷ್ಟೋ ಸತಿ ಬಿಸಿ ಬಿಸಿ ಊಟನ ಪ್ಲಾಸ್ಟಿಕ್ ಟಿಫಿನ್ ಬಾಕ್ಸ್ ಅಲ್ಲಿ ಕಟ್ಟಿರ್ತೀವಿ. ಮಕ್ಕಳು ಅಮ್ಮ ಸ್ಟೀಲ್ ಬಾಕ್ಸ್ ಅಲ್ಲಿ ಕಟ್ಟಬೇಡ, ನಂಗೆ ಅವಮಾನ ಆಗುತ್ತೆ, ಡಿಸೈನ್ ಡಿಸೈನ್ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲೇ ಊಟ ಕಟ್ಟಬೇಕು ಅಂತ ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಬಿಸಿ ಬಿಸಿ ನೀರಿನ ಸ್ನಾನನ ಪ್ಲಾಸ್ಟಿಕ್ ಬಕೆಟ್ಗೆ ಆ ನೀರನ್ನ ಹಾಕೊಂಡು ಪ್ಲಾಸ್ಟಿಕ್ ಮಗ್ಗಲ್ಲೇ ಸ್ನಾನ ಮಾಡಿದ್ರೇ ನಮ್ಗೆ ಚೆನ್ನಾಗಿ ಅನ್ಸೋದು. ಅಷ್ಟೇ ಯಾಕೆ, ಪ್ಲಾಸ್ಟಿಕ್ ಕಂಟೈನರ್ ಅಲ್ಲೇ ನೀರು ತುಂಬಿಕೊಂಡು ಕುಡಿತೀವಿ. ಇನ್ನು 10 ರೂಪಾಯಿ ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತಲ್ಲ, ಅದು ಯೂಸ್ ಅಂಡ್ ತ್ರೋ, ಕುಡಿದ ತಕ್ಷಣ ಬಿಸಾಕ್ಬೇಕು ಲೆಕ್ಕ ನೋಡಿದ್ರೆ. ಬಟ್ ನಾವೇನ್ ಮಾಡ್ತೀವಿ, ಅದೇ ಬಾಟ್ಲ್ ಇಟ್ಕೋತೀವಿ, ಅಥವಾ ಈ ಕೂಲ್ ಡ್ರಿಂಕ್ಸ್ ಕುಡಿದು ಮಿಕ್ಕಿರುತ್ತಲ್ಲ ಬಾಟ್ಲು, ಅದನ್ನೊಂಚೂರು ತೊಳ್ಕೊಂಡು ಆ ಬಾಟ್ಲಲ್ಲೇ ವರ್ಷಾನ್ಗಟ್ಟಲೆ ನೀರು ಕುಡಿಯೋದನ್ನು ರೂಢಿ ಮಾಡ್ಕೊಂಡ್ಬಿಡ್ತೀವಿ. ಇನ್ನೂ ಅತಿರೇಕಕ್ಕೆ ಹೋಗ್ತೀವಿ ನಾವು, ಹೋಟ್ಲಲ್ಲಿ ಹೋಗಿ ಪೊಂಗಲ್ಲೋ ಇಡ್ಲಿನೋ ವಡೆನೋ ಕಟ್ಟಿಸ್ಕೊಂಡು ಬಂದು ಅದರಲ್ಲಿ ಕೊಡೋ ಆ ಪ್ಲಾಸ್ಟಿಕ್ ಕಂಟೈನರ್ನ ನಮ್ಮ ಹೆಣ್ಮಕ್ಳು ತುಂಬಾ ಸ್ಮಾರ್ಟು, ಬಿಸಾಕಲ್ಲ, ತೊಳೆದ್ಬಿಟ್ಟು ಅದರಲ್ಲಿ ಸಾಸಿವೆ, ಮೆಣಸು, ಉಪ್ಪು, ಖಾರ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತಾರೆ. ಇನ್ನು ಚಿಕ್ಕ ಚಿಕ್ಕ ವಿಸ್ತುಗಳು ಅಂದ್ರೆ ಕೂಂಬಿರ್ಬೋದು, ಮೈತಿಕ್ಕೋ ನಾರ್ ಇರ್ಬೋದು, ಅಥವಾ ನಾವು ಉಪಯೋಗಿಸೋ ಟೂತ್ ಬ್ರಷ್ ಇರ್ಬೋದು, ಆ ರೀತಿ ಲೆಕ್ಕ ಹಾಕ್ತಾ ಹೋದ್ರೆ ಎಷ್ಟೆಲ್ಲ ಐಟಮ್ಗಳಿದೆ ನಾವು ಪ್ಲಾಸ್ಟಿಕ್ ಉಪಯೋಗಿಸೋದು. ಇನ್ಫ್ಯಾಕ್ಟ್ ನಾನು ಮತ್ತೆ ನಮ್ಮ ಹಸ್ಬೆಂಡು 6 ತಿಂಗಳ ಹಿಂದೆ ನಾವು ಇಡೀ ದಿನ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ ಒಂದು ನೋಟ್ ಮಾಡ್ಕೊಳ್ಳೋಣ, ಅದ್ರಲ್ಲಿ ಆದಷ್ಟು ಕಟ್ ಮಾಡೋಣ ಅಂತ ಶುರು ಮಾಡಿದಾಗ ಅಬ್ಬಬ್ಬಾ ಸುತ್ತ ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ ಮಯ. ಅಯ್ಯೋ ತಲೆ ಕೆಟ್ಟೋಗ್ತಾ ಇದೆ ಅಂತ ನಾನು ತಲೆ ಮುಟ್ಕೊಂಡ್ರೆ ನನ್ನ ತಲೆಗೆ ಹಾಕೊಂಡಿರೋ ಕ್ಲಿಪ್ಪು ಪ್ಲಾಸ್ಟಿಕ್ಕು, ಅಯ್ಯೋ ದೇವ್ರೆ ಅಂತ ಸ್ಕ್ರಿಪ್ಟ್ ಬರೆದು ಬೇಜಾರು ಮಾಡ್ಕೊಂಡು ಪೆನ್ ಬಿಸಾಕಿದ್ರೆ ಆ ಪೆನ್ನು ಪ್ಲಾಸ್ಟಿಕ್ಕೆ. ಸೊ ಇಷ್ಟು ಮಟ್ಟಿಗೆ ನಮ್ಮನ್ನ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ. ಈ ನಿರ್ಧಾರ ನಾವ್ ಯಾಕೆ ಮಾಡಿದ್ವಿ, ಪ್ಲಾಸ್ಟಿಕ್ ಮೇಲೆ ನಾವು ಅವಲಂಬಿತ ಆಗಿರೋದನ್ನ ಕಮ್ಮಿ ಮಾಡ್ಕೋಬೇಕು ಅನ್ನೋ ನಿರ್ಧಾರನ ಅಂದ್ರೆ, ನಾನು ಒಂದು ಜರ್ನಲ್ ಅಲ್ಲಿ ಒಂದು ವಿಷಯ ಓದ್ದೆ, ಓದಿ ನಮಗೆ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ 2004 ಅಲ್ಲಿ ದಿ US ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂದ್ರೆ CDC ಅನ್ನೋ ಒಂದು ರಿಸರ್ಚ್ ಸೆಂಟರ್ ಒಂದು ಸ್ಟಡಿನ ಮಾಡುತ್ತೆ. ಅದರಲ್ಲಿ ಸಾವಿರಾರು ಜನದ ಯೂರಿನ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಅದರಲ್ಲಿ ಯಾವ ತರದ ಪ್ಲಾಸ್ಟಿಕ್ ಅಂಶ ಅವರಲ್ಲಿ ಇದೆ ಅನ್ನೋದನ್ನ ಗಮನಿಸ್ತಾರೆ. ಆ ಒಂದು ಸ್ಟಡಿಯ ಪ್ರಕಾರ ಬಿಸ್ಫಿನಾಲ್ ಎ ಅಂದ್ರೆ BPA ಅನ್ನೋ ಒಂದು ಟಾಕ್ಸಿಕ್ ಇಂಗ್ರೀಡಿಯಂಟ್ ಕೆಮಿಕಲ್ ಅವರ ಯೂರಿನ್ ಸ್ಯಾಂಪಲ್ ಅಲ್ಲಿ 93% ಅಷ್ಟು ಸ್ಯಾಂಪಲ್ ಅಲ್ಲಿ ಅವ್ರಿಗೆ ಕಂಡುಬರುತ್ತೆ. ಇನ್ನು ಏನಿದು ಪ್ಲಾಸ್ಟಿಕ್ ಇಂದ ಬರೋ ಕೆಮಿಕಲ್, ಅದು ಏನ್ ಮಾಡುತ್ತೆ, ಮಹಾ ಏನ್ ಮಾಡ್ಬೋದು, ಕಾಯಿಲೆ ಕೊಡ್ಬೋದಲ್ವಾ ಅಂತ ಅನ್ಕೊಳ್ತಾ ಇದ್ದೀರಾ? ಇನ್ಫ್ಯಾಕ್ಟ್ ಯೇಲ್ ಸ್ಕೂಲ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಒಂದು ಜರ್ನಲ್ ಒಂದು ಆರ್ಟಿಕಲ್ ಪ್ರೊಡ್ಯೂಸ್ ಮಾಡುತ್ತೆ. ಸಾಕಷ್ಟು ಜನ ರಿಸರ್ಚ್ ಮಾಡಿರೋ ಮಾಹಿತಿ ಇದು. ಇದರಲ್ಲಿ ಕೆಲವು ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಾರೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಷ್ಟು ಭಯ ಬರುತ್ತೆ ಅಂತ. ಯಾಕೆಂದ್ರೆ ಆ ಸ್ಟಡಿಯ ಪ್ರಕಾರ ಈ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಕನ್ಸ್ಯೂಮ್ ಆಗ್ತಾ ಆಗ್ತಾ ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಅಥವಾ ಗಂಡ್ಮಕ್ಳಲ್ಲಿ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗೋದ್ರಿಂದ ಹಿಡ್ಕೊಂಡು ಕ್ಯಾನ್ಸರ್ ಜಾಸ್ತಿ ಆಗೋ ತರದ ಪರಿಸ್ಥಿತಿ, ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ ಆಗೋ ಪರಿಸ್ಥಿತಿ ಇರ್ಬೋದು, ಒಬಿಸಿಟಿ, ಡಯಾಬಿಟೀಸ್ ಟೈಪ್ 2, ಅಲರ್ಜಿ, ಆಸ್ಮಾ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಅಟೆನ್ಷನ್ ಡಿಫಿಷಿಯನ್ಸಿ, ಹೈಪರ್ ಟೆನ್ಷನ್ ಡಿಸಾರ್ಡರ್, ಈ ರೀತಿ ಪ್ರೀಮೆಚ್ಯೂರ್ ಬೇಬಿಗಳು ಜಾಸ್ತಿ ಹುಟ್ಟುತ್ತಾ ಇರೋದು, ಈ ರೀತಿ ಒಂದು ಕಾಮನ್ ಕೋಲ್ಡ್ ಅಲರ್ಜಿಯಿಂದ ಹಿಡ್ಕೊಂಡು ಕ್ಯಾನ್ಸರ್ ತರದ ಕಾಯಿಲೆಗಳವರೆಗೂ ಎಲ್ಲಾ ರೀತಿಯ ಕಾಯಿಲೆಗಳಲ್ಲೂ ಆಲ್ಮೋಸ್ಟ್ ಈ ಪ್ಲಾಸ್ಟಿಕ್ನ ಈ ಒಂದು ವಿಷಕಾರಕ ಅಂಶ ಮನುಷ್ಯರಲ್ಲಿ ಕಂಡು ಬರ್ತಾ ಇದೆ. ಗೌರ್ಮೆಂಟ್ ಅವರಂತೂ ಹೇಳ್ತಾನೆ ಇದ್ದಾರೆ, ಅಯ್ಯೋ ಪ್ಲಾಸ್ಟಿಕ್ ಯೂಸ್ ಕಮ್ಮಿ ಮಾಡಿ, ಪ್ಲಾಸ್ಟಿಕ್ ಕವರ್ಗಳನ್ನ ಮಾರಬೇಡಿ ಅಂತ. ನಾವು ದಿನಸಿ ಅಂಗಡಿಗೆ ಸಾಮಾನ್ ತಗೊಳಕ್ ಹೋದಾಗ ಪ್ಲಾಸ್ಟಿಕ್ ಕವರ್ ಇಲ್ಲ ಮೇಡಮ್ ಬ್ಯಾನ್ ಆಗಿದೆ ಅಂದ್ರೆ ಮುಖ ಕೆಂಪುಗ್ ಮಾಡ್ಕೊಂಡು ಮುಖ ಉದಿಸ್ಕೊಂಡೆ ಕೊಡಯ್ಯ ಗೊತ್ತಿಲ್ಲದೆ ಕೊಡಯ್ಯ ಅಂತ ಅವ್ರ ಹತ್ರನೇ ಜಗಳ ಮಾಡ್ತೀವಿ ಹೊರತು ನಾವು ಪ್ರಕೃತಿ ಕಡೆ ಗಮನ ವಹಿಸಕ್ ಹೋಗಲ್ಲ. ಬಿಡಿ, ನಿಮ್ಗೆ ಪ್ರಕೃತಿ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ವಿಷಯ, ಆದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಯಾವ ತರ ಕೆಮಿಕಲ್ ಹೋಗ್ತಾ ಇದೆ ಅದಕ್ಕಾದ್ರೂ ದಯವಿಟ್ಟು ಗಮನ ವಹಿಸಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಇಲ್ಲ ಮೇಡಮ್ ನಾನು ಯೂಸ್ ಮಾಡೋದು ಹೈ ಕ್ವಾಲಿಟಿ ಪ್ಲಾಸ್ಟಿಕ್, ಎಷ್ಟು ಕಾಸ್ಟ್ಲಿ ಗೊತ್ತಾ, ಮೈಕ್ರೋವೇವ್ ಹೀಟ್ ಪ್ರೂಫ್ ಗೊತ್ತಾ ಅಂತಾರೆ. ದೇವ್ರೇ, ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಅದು ಹೀಟ್ ಪ್ರೂಫ್ ಆಗಿದ್ರೆ ಅದ್ರ ಅರ್ಥ ಏನ್ ಗೊತ್ತಾ, ಅಷ್ಟು ಹೀಟ್ ಅಲ್ಲಿ ನಿಮ್ ಪ್ಲಾಸ್ಟಿಕ್ ಕರಗಲ್ಲ ಅಂತ ಅರ್ಥ ಹೊರತು ಆ ಪ್ಲಾಸ್ಟಿಕ್ ತಿಂದ್ರೆ ನಿಮ್ಗೆ ಏನೂ ಆಗಲ್ಲ ಅಂತಲ್ಲ. ಯಾಕೆಂದ್ರೆ ಒಂದು ಸತಿ ಬಿಸಿಯ ಪದಾರ್ಥ, ಅದು ಊಟ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದೇ ಆಗಿರ್ಬೋದು, ಬಿಸಿ ಪದಾರ್ಥ ಪ್ಲಾಸ್ಟಿಕ್ ಬಿತ್ತು ಅಂದ್ರೆ ಅದರಲ್ಲಿರೋ ಕೆಮಿಕಲ್ ಇಟ್ ಲೀಚಸ್ ಔಟ್ ಇನ್ ಟು ದ ಫುಡ್, ಅಂದ್ರೆ ನಿಧಾನವಾಗಿ ಹಂತತ್ವಾಗಿ ಕರಗ್ತಾ ನೀವು ತಿನ್ನೋ ಆಹಾರಕ್ಕೆ ಪಾಸ್ ಆಗತ್ತೆ. ಅದನ್ನೇ ಸ್ವೀಕಾರ ಮಾಡೋ ನೀವು, ನಿಮ್ಮ ದೇಹ ಎಷ್ಟು ವಿಷಕಾರಕ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಗಮನ ವಹಿಸಿ. ಯಾಕೆಂದ್ರೆ ಇದು ಹೀಗೆ ಜಾಸ್ತಿ ಆಗ್ತಾ ಹೋದ್ರೆ ನಿಮ್ಮಲ್ಲಿರೋ ಆ ಟಾಕ್ಸಿನ್ಸ್ ನ ಬಾಡಿ ತೆಗಿಯಕ್ ಹೋಗದೆ ಅಥವಾ ತೆಗಿಯಕ್ ಆಗದೆ ಅದಕ್ಕೆ ಬೇಕಾಗೋ ರೆಮಿಡಿಯನ್ನು ಪಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗಬಹುದು.
ಇನ್ಫ್ಯಾಕ್ಟ್ ಯಾವ ತರ ಬದಲಾವಣೆ ಮಾಡ್ಕೋಬಹುದು? ನಾವು 6 ತಿಂಗಳಿಂದ ಟ್ರೈ ಮಾಡ್ತಾ ಇದೀವಿ, ಇನ್ನೂ ಎಷ್ಟೋ ಸಾಮಾನ್ ಇದೆ ನಾವು ಪ್ಲಾಸ್ಟಿಕ್ ಉಪಯೋಗಿಸೋದು, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತಾನೆ ಗೊತ್ತಾಗದೇ ಇರೋ ಪರಿಸ್ಥಿತಿನೂ ಇದೆ. ಬಟ್ ಚಿಕ್ಕ ಚಿಕ್ಕ ಬದಲಾವಣೆನ ನಾವು ಆಲ್ರೆಡಿ ಮಾಡ್ತಾ ಇದೀವಿ, ನೀವು ಟ್ರೈ ಮಾಡಬಹುದು. ಪ್ಲಾಸ್ಟಿಕ್ ಕೂಮ್ ಬದಲು ಈ ತರ ಮರದ ಕೂಮ್ ಸಿಗತ್ತೆ, ಮರದ ಬಾಚಂಗಿ ಸಿಗತ್ತೆ, ತುಂಬಾ ಕಮ್ಮಿ ಬೆಲೆಗೂ ಸಿಗತ್ತೆ, ಅದನ್ನು ಉಪಯೋಗಿಸಬಹುದು. ಇನ್ನು ಸೋಪ್ ಇಡ್ತೀವಲ್ಲ, ಸೋಪ್ ಸ್ಟ್ಯಾಂಡ್, ಅದು ಪ್ಲಾಸ್ಟಿಕ್ ಬದಲು ಈ ತರ ಸ್ಟೀಲ್ದ ಸಿಗತ್ತೆ, ಅದನ್ನು ಉಪಯೋಗಿಸಬಹುದು. ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಬೇಡಿ. ತುಂಬಾ ಜನ ಆಟೋ ಡ್ರೈವರ್ಸ್ ನ, ಟ್ಯಾಕ್ಸಿ ಡ್ರೈವರ್ಸ್ ನೋಡಿದೀನಿ, ಏನೋ ಕೂಲ್ ಡ್ರಿಂಕೋ ಅಥವಾ 10 ರೂಪಾಯಿ ವಾಟರ್ ಬಾಟಲ್ ತಗೊಂಡು ಅದನ್ನ ಬಿಸಾಕ್ತೆ ಅದರಲ್ಲೇ ನೀರು ತುಂಬಿಸ್ಕೊಂಡು ಕುಡಿತಿರ್ತಾರೆ. ಪ್ಲೀಸ್, ನೀವು ವಿಷ ಕುಡಿತಾ ಇರೋ ತರನೇ ಅದನ್ನ ಕುಡಿಯೋದು. ಈ ತರ ಸ್ಟೀಲ್ ಬಾಟಲ್ ಗಳನ್ನು ತಗೊಳ್ಳಿ. ನೀವು ಹೇಳ್ಬೋದು ಅದು 10 ರೂಪಾಯಿ ಸಿಗತ್ತೆ, ಇದು ಸ್ವಲ್ಪ ಜಾಸ್ತಿ ಮೇಡಮ್ ಅಂತ. 10 ರೂಪಾಯಿ ಉಳಿಸಕ್ ಹೋಗಿ ಲಕ್ಷಾಂತರ ರೂಪಾಯಿ ನೀವು ನಿಮ್ಮ ಅಂಗಾಂಗ ರೀಪ್ಲೇಸ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬೇಡಿ. ಈ ತರ ಸ್ಟೀಲ್ ಬಾಟ್ಲ್, ಕಾಪರ್ ಬಾಟಲ್ ಸಿಗತ್ತೆ, ದಯವಿಟ್ಟು ಉಪಯೋಗಿಸಿ. ಟಿಫನ್ ಬಾಕ್ಸ್ ಆದಷ್ಟು ಸ್ಟೀಲ್ದೇ, ಇನ್ಫ್ಯಾಕ್ಟ್ ಸ್ಟೀಲ್ದೇ ನೀವು ಉಪಯೋಗಿಸ್ಬೇಕು, ಅದೇ ಸೂಕ್ತ. ಇನ್ನು ಮೈತಿಕೋ ನಾರ್ ಪ್ಲಾಸ್ಟಿಕ್ ಬದಲು ಈ ತರ ನ್ಯಾಚುರಲ್ ಆಗಿ ಈಗ ಎಲ್ಲಾ ಸೂಪರ್ ಮಾರ್ಕೆಟ್ ಅಲ್ಲೂ ಸಿಗತ್ತೆ. ಖಂಡಿತವಾಗಿಯೂ ನೀವು ಮನೆಯಲ್ಲಿ ಬಿಂದಿಗೆ ಪ್ಲಾಸ್ಟಿಕ್ ದನ್ನೇ ತಗೊಳ್ತಾರೆ ಕಮ್ಮಿ ಬೆಲೆ ಅಂತ, ಅದರಲ್ಲೇ ನೀರು ತುಂಬಿಡ್ತಾರೆ, ಬಿಸಿಲಿಗೆ ಅದನ್ನಿಟ್ಟು ಅದನ್ನೇ ಕುಡಿತಾರೆ. ಒಂದು ಸತಿ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿರೋ ನೀರನ್ನ ಬಿಸಿಲಿಗೆ ಬಿಟ್ಟು ಅದು ಬೆಚ್ಚಗಾಗಿ ಕುಡಿದ್ರಿ ಅಂದ್ರೆ ನೀವು ವಿಷಾನೇ ಸೇವಿಸ್ತಾ ಇರೋ ತರ ಅರ್ಥ. ಅದರಿಂದ ಮನೆಯಲ್ಲಿ ಮಣ್ಣಿನ ಮಡಿಕೆನೋ ಅಥವಾ ಸ್ಟೀಲಿನ ಕಂಟೈನರ್ ಗಳಲ್ಲೋ ನೀವು ದಯವಿಟ್ಟು ನೀರು ಕುಡಿರಿ. ದಯವಿಟ್ಟು ನಿಮ್ಮ ಬಕೆಟ್ ಅನ್ನ, ಪ್ಲಾಸ್ಟಿಕ್ ಬಕೆಟ್ ಅನ್ನ ದಯವಿಟ್ಟು ನೆಲ ವರ್ಸಕ್ಕೋ ಇತ್ಯಾದಿಕ್ಕೋ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಸ್ಟೀಲ್ ಬಕೆಟ್ ಸಿಗತ್ತೆ, ಸ್ಟೀಲ್ ಚೊಂಬು ಸಿಗತ್ತೆ, ಆರಾಮಾಗಿ ಅದರಲ್ಲಿ ಸ್ನಾನ ಮಾಡಿ. ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಯಾಕೆ ಮಾಡ್ಕೊಳಕ್ ಆಗಲ್ಲ? ಖಂಡಿತವಾಗಿಯೂ ಮನಸ್ಸು ಮಾಡಿದ್ರೆ ಮಾಡ್ಕೋಬಹುದು. ಇನ್ಫ್ಯಾಕ್ಟ್ ಈ 6 ತಿಂಗಳಲ್ಲಿ ನಾವು ಆಲ್ಮೋಸ್ಟ್ 50% ಅಷ್ಟು ಪ್ಲಾಸ್ಟಿಕ್ ಉಪಯೋಗಿಸೋದನ್ನ ಕಮ್ಮಿ ಮಾಡಿದೀವಿ. ತುಂಬಾ ಹೆಮ್ಮೆ ಅನ್ಸುತ್ತೆ. ನಮ್ಮ ಕಾರಲ್ಲಿ, ನಮ್ಮ ವೆಹಿಕಲ್ ಅಲ್ಲಿ ಪ್ಲಾಸ್ಟಿಕ್ ಕವರ್ ಅಥವಾ ಬ್ಯಾಗ್ ಅನ್ನ ಬಿಟ್ಟು ಈಗ ಬಟ್ಟೆ ಬ್ಯಾಗ್ ಅನ್ನ ನಾವು ಎಲ್ಲಾ ಕಡೆ ತಗೊಂಡು ಹೋಗ್ತಾ ಇರೋದ್ರಿಂದ ಎಷ್ಟು ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ. ಡೆಫಿನೆಟ್ಲಿ ಪ್ರಕೃತಿಗೆ ಇದರಿಂದ ಹೆಲ್ಪ್ ಆಗುತ್ತೆ, ಬಟ್ ಅದ್ರ ಜೊತೆಯಲ್ಲಿ ನಿಮಗೆ ನಿಗೂಢವಾದ ದೊಡ್ಡ ಪ್ರಮಾಣದ ಕಾಯಿಲೆ ಬರದೇ ಇರೋ ತರ ಸಹಾಯ ಆಗುತ್ತೆ. ನೀವು ಈ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇವಾಗ ತಗೊಳ್ಳಿಲ್ಲ ಅಂದ್ರೆ ಕ್ರಮೇಣವಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಿ 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 ಮೂಳೆ ಮಾಂಸದ ಬದಲು ಪ್ಲಾಸ್ಟಿಕ್ ಮನುಷ್ಯ ಆಗ್ಬಿಡ್ತೀರಾ. ಹುಷಾರು, ಅಂಗಾಂಗನು ಪ್ಲಾಸ್ಟಿಕ್ ಹಾಕ್ಬಿಡ್ತಾರ ಆಮೇಲೆ ಒಳಗಡೆನು. ಆದ್ರಿಂದ ದಯವಿಟ್ಟು ಈ ಚಿಕ್ಕ ಚಿಕ್ಕ ಸ್ಟೆಪ್ಸ್ ನ ತಗೊಳ್ಳಿ. ನೆಕ್ಸ್ಟ್ ವಾರ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಮಾಹಿತಿ ಬಗ್ಗೆ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಈ ತರ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲೂ ನಿಮ್ಮ ದೇಹದಲ್ಲೂ ಈ ಒಂದು ನೈಸರ್ಗಿಕವಾದ ಚೇತರಿಕೆಯನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ನಮಸ್ಕಾರ.